ಕೇದಾರ್ಲಿಂಗ ಎಂಟರ್ಪ್ರೈಸಸ್ ಚಿಕ್ಕೋಡಿ ಸಂಸ್ಥಾಪಕ ಮಾಲೀಕರಾದ ರವೀಂದ್ರ ರೆಂದಾಳೆ ಹಾಗೂ ಅತಿಥಿಗಳು ಸದಲ್ಗಾ ಪಟ್ಟಣದಲ್ಲಿ ತಮ್ಮ ಸಂಸ್ಥೆಯ 4ನೇ ಶಾಖೆಯನ್ನು ಗಿಡಗಳಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಸದಲ್ಗಾ ಪಟ್ಟಣದಲ್ಲಿ ಕೇದಾರಲಿಂಗ ಎಂಟರ್ಪ್ರೈಸಸ್ ಚಿಕ್ಕೋಡಿ ಸಂಸ್ಥಾಪಕ ಮಾಲೀಕರಾದ ರವೀಂದ್ರ ರೆಂದಾಳೆಯವರು ಹಾಗೂ ಅತಿಥಿಗಳು ಸದಲ್ಗಾ ಪಟ್ಟಣದಲ್ಲಿ ತಮ್ಮ ಸಂಸ್ಥೆಯ 4ನೆಯ ಶಾಖೆಯನ್ನು ಗಿಡಗಳಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ರವೀಂದ್ರ ರೆಂದಾಳೆಯವರು ಮಾತನಾಡಿ, ಸೆಪ್ಟೆಂಬರ್ 8, 2017 ಮೊದಲನೆಯ ಶಾಖೆ ಚಿಕ್ಕೋಡಿಯಲ್ಲಿ, ನಂತರ 2 ವರ್ಷದಲ್ಲಿ ಅಂಕ್ಲಿ ಹಾಗೂ ಕೇರೂರ್ನಲ್ಲಿ 2 ಶಾಖೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ 4ನೆಯ ಶಾಖೆ ಸದಲ್ಗಾದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಇವತ್ತಿನವರೆಗೆ 1,000ಕ್ಕಿಂತ ಹೆಚ್ಚಿನ ವಾಟರ್ ಫಿಲ್ಟರ್, ಗೀಜರ್, ಸೋಲಾರ್ ವಾಟರ್ ಹೀಟರ್, ಇನ್ವರ್ಟರ್ ಇಂತಹ ಸಾಮಗ್ರಿಗಳು ಎಲ್ಲ ಗ್ರಾಹಕರಿಗೆ ನೀಡುವಲ್ಲಿ ಸಹಕಾರಿಯಾಗಿದೆ ಹಾಗೂ ನಮ್ಮ ಸಂಸ್ಥೆಯಲ್ಲಿ 15ಕ್ಕಿಂತ ಅಧಿಕ ಸಿಬ್ಬಂದಿ ವರ್ಗದವರ ಸಹಾಯದೊಂದಿಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು. ದಿನಾಂಕ 8 ಸೆಪ್ಟೆಂಬರ್ 2017 ಮೊದಲಿಗೆ ಚಿಕ್ಕೋಡಿಯಲ್ಲಿ 1ನೇ ಶಾಖೆಯನ್ನು ಪ್ರಾರಂಭಿಸಲಾಯಿತು. ನಂತರ 2 ವರ್ಷದಲ್ಲಿ ಮತ್ತೆರಡು ಶಾಖೆಗಳನ್ನು ಅಂಕ್ಲಿ ಹಾಗೂ ಕೆರೂರ್ನಲ್ಲಿ ಪ್ರಾರಂಭಿಸಲಾಯಿತು. ಅದೇ ರೀತಿ 4ನೇ ಶಾಖೆಯನ್ನು ಸದಲ್ಗಾ ಪಟ್ಟಣದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಸಂಸ್ಥೆಯು 2 ವರ್ಷದಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಸೂಕ್ತ ಸಮಯದಲ್ಲಿ ಸೇವೆಯನ್ನು ಒದಗಿಸಿ ಇವತ್ತಿನವರೆಗೆ ಸುಮಾರು 1,000ಕ್ಕಿಂತ ಅಧಿಕ ವಾಟರ್ ಫಿಲ್ಟರ್, ಸೋಲಾರ್ ವಾಟರ್ ಹೀಟರ್, ಗ್ಯಾಸ್ ಗೀಜರ್ ಹಾಗೂ ಇನ್ವರ್ಟರ್ ಬ್ಯಾಟರಿ ಇನ್ನೂ ಅನೇಕ ವಸ್ತುಗಳನ್ನು ಮಾರಾಟ ಮಾಡಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿದ್ದೇವೆ. ಈ ಸಂಸ್ಥೆಯಲ್ಲಿ 15ಕ್ಕಿಂತ ಅಧಿಕ ಸಿಬ್ಬಂದಿ ವರ್ಗದವರ ಸಹಾಯದೊಂದಿಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಇಂದಿನ ಕಲುಷಿತ ವಾತಾವರಣದಿಂದಾಗಿ ಕುಡಿಯುವ ನೀರು ಮಲಿನಗೊಂಡಿದೆ. ಅಲ್ಲದೆ ಅಂತರ್ಜಲ ಮಟ್ಟ ಕುಸಿದಿರುವುದರಿಂದ ಹಲವಾರು ಖನಿಜಾಂಶಗಳು ಮಿಶ್ರಿತವಾಗಿ ನೀರು ಕುಡಿಯಲು ಯೋಗ್ಯವಾಗದ ಪರಿಸ್ಥಿತಿ ಬಂದಿದೆ. ಆದ ಕಾರಣ ನೀರನ್ನು ಶುದ್ಧೀಕರಿಸಿ ಕುಡಿಯುವುದು ಅನಿವಾರ್ಯವಾಗಿದೆ. ಅದೇ ರೀತಿ ಸೋಲಾರ್ ವಾಟರ್ ಹೀಟರ್ ಬಳಸುವುದರಿಂದ ವಿದ್ಯುತ್ ಅಭಾವವನ್ನು ತಡೆಗಟ್ಟಬಹುದಾಗಿದೆ ಹಾಗೂ ಯಾವುದೇ ರೀತಿಯ ಅಪಾಯದಿಂದ ದೂರಲು ಸಾಧ್ಯವಿರುತ್ತದೆ. ಬಸವಪ್ರಸಾದ್ ಜೊಲ್ಲೆ ಮಾತನಾಡಿ, ಸದಲ್ಗಾ ಪಟ್ಟಣದಲ್ಲಿ ರವೀಂದ್ರ ರೆಂದಾಳೆಯವರು ಇಂತಹ ಬಿಸಿನೆಸ್ ಆಯ್ಕೆ ಮಾಡಿದ್ದು ಒಳ್ಳೆಯದು ಮತ್ತು ಇವರ 4 ಶಾಖೆಗಳು ಮುಂದುವರಿಯಲು ಕಾರಣ ಇವರು ಗ್ರಾಹಕರಿಗೆ ಸಹಕಾರ ಮತ್ತು ಒಳ್ಳೆಯ ಸರ್ವಿಸ್ ನೀಡುವುದರ ಮುಖಾಂತರ ಗ್ರಾಹಕರಿಗೆ ಸಹಕಾರ ಮಾಡಿರುತ್ತಾರೆ ಮತ್ತು ಭಾರತದಲ್ಲಿ ಇದೇ ರೀತಿ ಎಲ್ಲ ಯುವಕರು ಬೇರೆ ಬೇರೆ ಬಿಸಿನೆಸ್ ನಲ್ಲಿ ತೊಡಗಬೇಕು ಎಂದು ತಿಳಿಸಿದರು. ಮೊಟ್ಟ ಮೊದಲನೇದಾಗಿ ನಾನು ಜೊಲ್ಲೆ ಪರಿವಾರ ವತಿಯಿಂದ ರವೀಂದ್ರ ರೆಂದಾಳೆ ಅವ್ರಿಗೆ ಈ ಒಂದು ಉದ್ಘಾಟನೆಗೋಸ್ಕರ ಈ ಒಂದು ಅಂಗಡಿ ಉದ್ಘಾಟನೆ ಆಗಿದೆ ಅದ್ರಗೋಸ್ಕರ ಮೊಟ್ಟ ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಮತ್ತು ಅದೇ ರೀತಿ ಈಗಾಗಲೇ ನಾವು ಓಪನಿಂಗ್ ಮಾಡುವಾಗೂ ಕೂಡ ಕೇಳ್ತಾ ಇದ್ದೆ, ಇಲ್ಲಿ ಸದಲ್ಗಾದಲ್ಲಿ ಇನ್ನೂ ಯಾವ್ದು ಬೇರೆ ವಾಟರ್ ಪ್ಯೂರಿಫೈಯರ್ ಅಂಗಡಿಗಳು ಅದಾವೇನಿಲ್ಲ ಅಂತ. ಅದಿಲ್ಲ ಅಂತ ಹೇಳಿದ್ರು, ಇದೇ ಮೊದಲನೇ ಅಂಗಡಿ. ಯಾಕಂದ್ರೆ ಇವತ್ತು ಈ ತರ ಒಂದು ಬಿಸ್ನೆಸ್ಸು ಕೂಡ ಅವ್ರು ಚೂಸ್ ಮಾಡಿದ್ದು ಬಹಳ ಒಳ್ಳೇದಂತ ನಾನು ಅನ್ಸ್ಕೋತೀನಿ. ಯಾಕಂದ್ರೆ ಇವತ್ತು ಹೇಳಿದ್ರು ಎಲ್ಲ ಪೊಲ್ಯೂಷನ್ ಆಗಿದೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದೇ ರೀತಿ ವಾಟರ್ ಪೊಲ್ಯೂಷನು ಕೂಡ ಜಾಸ್ತಿ ಆಗಿದೆ. ಇವತ್ತು ನಮ್ಮೆಲ್ರಿಗೂ ಕೂಡ ಜಾಸ್ತಿ ರೋಗ ಬರೋದು ಯಾಕಂದ್ರೆ ಒಂದು ನಮ್ಮ ನೀರು ಶುದ್ಧ ಇಲ್ಲದೆ ಇರೋದ ಕಾರಣಕ್ಕೆ ನಮ್ಗೆ ಆ ರೋಗ ಬರ್ತಾ ಇರ್ತವೆ. ಅದ್ರಗೋಸ್ಕರ ಈ ವಾಟರ್ ಪ್ಯೂರಿಫೈಯರ್ ಎಲ್ಲ ಮನೆಯಲ್ಲಿರೋದು ಬಹಳ ಮಹತ್ವವಾದದ್ದು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಗಳು, ಬಸವಪ್ರಸಾದ್ ಜೊಲ್ಲೆ, ಅರುಣ್ ದೇಸಾಯಿ, ಪ್ರಕಾಶ್ ಪಾಟೀಲ್, ಬಸವರಾಜ್ ಗುಂಡಕಲ್ಲೆ, ಸಿದ್ರಾಮ್ ಗಡದೆ, ಸಾಗರ್ ಮುಂಡೆ ಹಾಗೂ ಸದಲ್ಗಾ ಪಟ್ಟಣದ ಸಾರ್ವಜನಿಕರು ಉಪಸ್ಥಿತರಿದ್ದರು.